ಮುಂದಿನ ಕ್ಷೇತ್ರ ಕ್ಷೇತ್ರ ನಮ್ಮ ಜಿಲ್ಲೆಯ ನಮ್ಮ ಮದ್ದೂರು ವಿಧಾನಸಭಾ ಕ್ಷೇತ್ರ ಸೊ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸದ್ಯಕ್ಕೆ ಡಿ ಸಿ ತಮ್ಮಣ್ಣವರು ಶಾಸಕರು ಮೊನ್ನೆ ಕಳೆದ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ರು ಡಿ ಸಿ ತಮ್ಮಣ್ಣವರು ತೊಂಬತ್ತೊಂಬತ್ತರಲ್ಲಿ ಕೆರಗಾವಲಲ್ಲಿ ಎಂ ಎಲ್ ಎರಡ್ ಸಾವಿರದ ನಾಲ್ಕರಲ್ಲಿ ಮದ್ದೂರಿಂದ ಕಾಂಗ್ರೆಸ್ ಎಂ ಎಲ್ ಎಂಟರಲ್ಲಿ ಸಿದ್ರಾಜ್ ಅವರು ಗೆಲ್ತಾರೆ ಆ ಟೈಮಲ್ಲಿ ಎಂಟರ ಸಾರ್ವತ್ರಿಕ ಚುನಾವಣೆ ಜೆಡಿಎಸ್ ಇಂದ ಒಂಬತ್ತು ರೂಪಾಯಿಕ್ಷನ್ ಅಲ್ಲಿ ಬಿಜೆಪಿಯಿಂದ ಅದಾದ್ಮೇಲೆ ಹದಿಮೂರ ಸಾವಿರದ ಚುನಾವಣೆ ಜೆಡಿಎಸ್ ಐದು ವರ್ಷದಲ್ಲಿ ಮೂರು ಪಾರ್ಟಿ ಚುನಾವಣೆ ನೆಲ್ತಾರೆ ಹದಿಮೂರಲ್ಲಿ ಗೆಲ್ತಾರೆ ಹದಿನೆಂಟರಲ್ಲಿ ಗೆಲ್ತಾರೆ ತಮ್ಮಣ್ಣ ಹಿರಿಕರು ಬಹಳ ಅನುಭವ ಇರುವಂತಹ ಮನುಷ್ಯ ಅವರು ಮದ್ದೂರಿನ ಎಂ ಎಲ್ ಎ ಸೊ ಈ ಬಾರಿ ಇಲ್ಲಿ ಮದ್ದೂರಲ್ಲಿ ಬಿಜೆಪಿಯಿಂದ ಸ್ವಾಮಿಗೌಡ ಎಸ್ ಪಿ ಸ್ವಾಮಿಗೌಡ ಸ್ವಾಮಿ ಸ್ವಾಮಿಗೌಡ ಕಂಟೆಸ್ಟ್ ಮಾಡ್ತಾರೆ ಫೇಕ್ಸ್ ಈ ಕ್ಷಣಕ್ಕೆ ಕಾಂಗ್ರೆಸ್ ಇಂದ ಎಸ್ ಎಂ ಕೃಷ್ಣ ಅವರ ಸಹೋದರ ಪುತ್ರ ಗುರುಚರಣ್ ಕಂಟೆಸ್ಟ್ ಮಾಡ್ತಾರೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಜೆಡಿಎಸ್ ಇಂದ ತಮ್ಮಣ್ಣ ಇವ್ರ ಮೂರೇ ಅಲ್ಲ ಪಕ್ಷೇತರಾಗಿ ಉದಯ್ಗೌಡ ಕದಲೂರು ಉದಯ್ಗೌಡ ಉದಯ್ ಉದಯಗೌಡ ಈ ಬಿಜೆಪಿ ಸರ್ಕಾರ ಒಬ್ಬ ಪ್ರಮುಖವಾದ ವ್ಯಕ್ತಿ ಆಪರೇಷನ್ ಕಮಲದಲ್ಲಿ ಪ್ರಮುಖವಾದಂತ ವ್ಯಕ್ತಿ ಸರ್ಕಾರ ಬೆಳಸಕ್ ಏನೇನ್ ಬೇಕು ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡ್ಕೊಂಡ ಯೋಗೇಶ್ವರ್ ಈ ಉದಯಗೌಡ ಗೌಡ ನಾರಾಯಣ್ ಸೋಮಶೇಖರ್ ಎನ್ ಆರ್ ಸಂತೋಷ್ ಅಶ್ವಥ್ ನಾರಾಯಣ ಇದೆಲ್ಲ ಒಂದು ಟೀಮ್ ಸೊ ಈಗ ಬಂದಿಲ್ ಕೂತಿದ್ದಾರೆ ಇವ್ರ ಬಗ್ಗೆ ಸೆಷನ್ ಅಲ್ಲೇ ಮಾತಾಡಿರೋ ಕುಮಾರಣ್ಣ ಯಾರೋ ಉದಯಣ್ಣ ಅಂತೆ ಉದಯಣ್ಣ ಎಲ್ಲಾ ಕಡೆ ಇದ್ ಮಾಡ್ತಾವ್ರೆ ಅಂತ ಕಿಂಗ್ ಪಿನ್ ಸಹ ಇವ್ರ ಬಗ್ಗೆ ಉಲ್ಲೇಖ ಮಾಡ್ತಾ ಬರ್ತಾರೆ ಅವಾಗ ಯಾಕಂದ್ರೆ ಅವ್ರ ಸರ್ಕಾರ ಹೌದು ಹಿಂಗೆಲ್ಲ ಹೇಳ್ತಿರ್ತಾರೆ ಒಂದು ವಿಚಾರ ಏನಂದ್ರೆ ಕಳೆ ಅವ್ರ ಟ್ರೆಂಡ್ ಸೆಟ್ ಮಾಡ್ಕೊಂಡವ್ರೆ ಉದಯ್ ಗೌಡ ಕಳೆದ ತಿಂಗಳ ಸರ್ವೇಲಿ ಸ್ವಲ್ಪ ಮೊಡೆಯ ಕಾಯ್ತ್ಕೊಂಡಿದ್ರು ಬಟ್ ಈ ಸರ್ ಏನು ಅಂದ್ರೆ ತಮ್ಮಣ್ಣ ಈಗ ಊರೂರ್ಗೆ ಹೋಗ್ತಾರೆ ಅವ್ರು ಭಾಷಣ ಮಾಡೋದಲ್ಲ ಲೈವ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ ಅಗೇನ್ ಅವರು ಆಕ್ಟಿವ್ ಆಗಕ್ ಶುರುವಾಗವ್ರೆ ಹೌದು ಆಕ್ಟಿವ್ ಅಂದ್ರೆ ಕೆಲಸ ಮಾಡ್ಕಂಡ್ ಹೆಂಗೋ ಹೋಗ್ತಾ ಇದ್ರು ಜನ ನಮ್ಮನ್ನು ಓಟ್ ಹಾಕ್ತಾರಲ್ಲ ಅಂತಿದ್ರು ಹೊಸ ರೀತಿಯ ರಾಜಕಾರಣ ಇದು ಮದ್ದೂರ್ಗೆ ಉದಯ್ಗೌಡ ಎಂಟ್ರಿ ಈ ಬಿರ್ಗಾಳಿ ಉದಯಾನ ಕಾರ್ಯಕ್ರಮ ಇವೆಲ್ಲ ಎಲ್ಲ ಮದ್ದೂರ್ಗೆ ಹೊಸದು ರಾಜಕಾರಣದಲ್ಲಿ ಸುಮ್ಮನೆ ಕಾರ್ಯಕ್ರಮ ಮಾಡಿ ಯಾರನಕರ್ ಸಿಂಗ್ ಮಾಡರು ಬಟ್ ಏನೋ ಹೊಸ ಟ್ರೆಂಡ್ ಸೆಟ್ ಮಾಡ್ಬಿಟ್ರು ಉದಯಗೌಡರು ಸೊ ಹೀಗಾಗಿ ತಮ್ಮಣ್ಣ ಎಚ್ಚೆತ್ಕೊಂಡು ಅವರು ಫೇಸ್ಬುಕ್ ಅಲ್ಲಿ ಅವ್ರ ಮೀಟಿಂಗ್ ಎಲ್ಲ ಲೈವ್ ಮಾಡ್ಕೊಂಡು ರೆಕಾರ್ಡ್ ಮಾಡಿ ಪಬ್ಲಿಷ್ ಮಾಡ್ಕೊಂಡು ಎಲ್ಲ ಓಡಾಡ್ತಿದ್ದಾರೆ ತಮ್ಮಣ್ಣವ್ರು ಇದು ನನ್ನ ಕಡೆ ಚುನಾವಣೆ ಅಂತ ಅವ್ರ ಮಗ ಸಂತೋಷ್ ಆ ರಾಜಕೀಯವನ್ನ ಮುನ್ನಲಕ್ಕೆ ತಗೊಂಡು ಹೋಗಕ್ ಸಾಧ್ಯ ಆಗ್ತಾ ಇಲ್ಲ ಸಂತೋಷ್ ಜಿಲ್ಲಾ ಪಂಚಾಯತ್ ಚುನಾವಣೆ ಸೋತ್ಬಿಟ್ರು ತಮ್ಮಣ್ಣ ಆಗಿದ್ರು ಸಹ ಮಗ ಜಿಲ್ಲಾ ಗೆಲ್ಲಕ್ ಆಗ್ಲಿಲ್ಲ ಜನ ಹೆಂಗಿರ್ತಾರ ನೋಡಿ ಯಲಂಕ ವಿಶ್ವನಾಥ್ ಎಂ ಎಲ್ ಎ ಸ್ಟ್ರಾಂಗ್ ಎಂ ಎಲ್ ಎರ ಎಂಟಿ ಬಿ ಬಿ ಎಂಪಿನೂ ಗೆಲ್ಲ ಜಿಲ್ಲಾ ಪಂಚಾಯತ್ ಗೆಲ್ಲ ಎರಡು ಸಹತ್ರು ಹಿಂಗೆ ಜನ ಅಪ್ಪ ರಾಜಕಾರಣಿ ಪ್ರಭಾವದಿಂದ ಮಗನ್ ಗೆಲ್ಸ್ಬೇಕು ಅಂತ ಹಂಗೆ ತಮ್ಮಣ್ಣ ಅವ್ರ ಮಗ ಸೆಟ್ ಆಗ್ಲಿಲ್ಲ ರಾಜಕೀಯಕ್ಕೆ ಸೊ ತಮ್ಮಣ್ಣ ಅವರು ಜೆಡಿಎಸ್ ಇಂದ ಈ ಬಾರಿ ಇಲ್ಲಿ ಮುನ್ನಡಿನ ಕಾಯ್ದುಕೊಂಡಿದ್ದಾರೆ ಅಂಡ್ ಗೌಡ ಸಾಮಾನ್ಯವಾದ ಮನುಷ್ಯ ಏನಲ್ಲ ಅವರ ವೈಫು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ರು ಅವ್ರ ಮನ್ಮೂಲ್ ಡೈರೆಕ್ಟರ್ ಸ್ವಾಮಿ ಗೌಡ್ರು ಜೊತೆಗೆ ಬಿಜೆಪಿ ಬಹುತೇಕ ಟಿಕೆಟ್ ಫಿಕ್ಸ್ ನೋ ಡೌಟ್ ಬಟ್ ಗೌಡ್ರು ಕಡೆಗಳಿಗೆ ಏನ್ ಬೇಕಾದ್ರೆ ಆಗ್ಬೋದು ಅಂದ್ರೆ ಕಾಂಗ್ರೆಸ್ ಟಿಕೆಟ್ ತಗೊಳ್ಳಿ ಅಂತ ಅವ್ರ ಅಭಿಮಾನಿಗಳು ಹೆಂಗೋ ಮೂವಸ್ ಸರ್ ಓಟ್ ಬಂದ್ಬಿಡುತ್ತೆ ಸೇರ್ ಗೆದ್ದು ಬಿಡ್ತೀರಿ ಅಂತ ಹೌದು ಗೌಡ್ರಿಗೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಗೆಲ್ಬಹುದು ಕ್ಲಿಯರ್ ಕಟ್ ಆಗಿ ಯಾವುದೇ ಡೌಟ್ ಇಲ್ಲ ಆದ್ರೆ ಇನ್ನೂರ ಇಪ್ಪತ್ನಾಲ್ ಕಾಂಗ್ರೆಸ್ ಗೆಲ್ತಿನ ನಮ್ ನೆಂಟ ಇರ್ಲಿ ಅಂತ ಒಂದು ಡಿ ಕೆ ಶಿವಕುಮಾರ್ ಬಿಟ್ಕೊಂಡವ್ರೆ ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅವರು ಚಲರಾಯಸ್ವಾಮಿ ಅವಾಗ ಅವಾಗ ಇರ್ಲಿ ಉದಯ್ ಕೊಟ್ರೆ ಹೆಂಗೆ ಇದೇ ಕೊಟ್ರೆ ಹೆಂಗೆ ತಮ್ಮಣ್ಣವ್ರು ಕೆಡಬೋದಾ ಅಂತ ಚಲರಾಯಸ್ವಾಮಿ ಯೋಚನೆ ಮಾಡ್ತಿರ್ತಾರೆ ಬಟ್ ಸದ್ಯಕ್ಕೆ ರೂಲ್ಡ್ ಔಟ್ ಗುರುಚರಣ್ ಕಾಂಗ್ರೆಸ್ ಟಿಕೆಟ್ ಸ್ವಾಮಿಗೌಡರು ಬಿಜೆಪಿ ಜೆಡಿಎಸ್ ಇಂದ ತಮ್ಮಣ್ಣ ಇಂಡಿಪೆಂಡೆಂಟ್ ಆಗಿ ಸದ್ಯಕ್ಕೆ ಕರ್ನಾಟಕ ಟಿವಿ ನವೆಂಬರ್ ಸರ್ವೆಯಲ್ಲಿ ತಮ್ಮಣ್ಣ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸ್ವಾಮಿಗೌಡರು ಸೈಲೆಂಟ್ ಆಗಿ ಸ್ಕೀಮ್ ಆಗ್ತಾವ್ರೆ ಅವ್ರ ಜೊತೆ ಜೆಡಿಎಸ್ ಇಂದ ನಾಲ್ಕೈದು ಜಿಲ್ಲಾ ಪಂಚಾಯತ್ ಮೆಂಬರ್ ಹೋಗಿ ಸೇರ್ಕೊಂಡಿದ್ದಾರೆ ಅವ್ರ ಜೊತೆ ಅವ್ರದ್ದು ಸ್ಟ್ರಾಟಜಿ ಇದೆ ಬಿಜೆಪಿ ಸೀರಿಯಸ್ ಆಗಿ ಚುನಾವಣೆ ತೆಗೆದುಕೊಂಡಿದೆ ಮದ್ದೂರ್ನ ಗೆಲ್ಲೇಬೇಕು ಅಂತ ಬಿಜೆಪಿ ಅವ್ರು ನಿಂತವ್ರೆ ನೋಡ್ಬೇಕು ಯೋಗೇಶ್ವರ್ ಅವರ ಆಪ್ತ ಉದಯ್ಗೌಡ ಸ್ವಾಮಿ ಸ್ವಾಮಿಗೌಡ್ರ ಉದಯಗೌಡ್ರ ಸೆಟ್ ಮಾಡಿ ಏನೋ ಚುನಾವಣೆಯಲ್ಲಿ ಯಾರೋ ಇಬ್ಬರಲ್ಲಿ ಒಬ್ಬರನ್ನ ಕ್ಯಾಂಡೆಕ್ಟ್ ಮಾಡಬಹುದೇನೋ ಇವೆಲ್ಲವೂ ಕೂಡ ಆಗ್ತದೆ ಮದ್ದೂರು ಬಹಳ ಕುತೂಹಲಕಾರಿ ನಮ್ಮ ಕ್ಷೇತ್ರ ಅಂತ ಜಾಸ್ತಿ ಹೇಳಿದ್ದೀನಿ ಅಷ್ಟೇ ಮುಂದಿನ ಕ್ಷೇತ್ರ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರು ಎಲ್ಲ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ